ಸಾರ್ವಜನಿಕವಾಗಿ ನಮ್ಮ ಕರ್ತವ್ಯವನ್ನು ಸ್ವಾಗತವನ್ನು ಮಾಡೋದು. ನಾಗರಿಕರೆಲ್ಲರೂ ಮುಂದೆ ಬಂದು ಸ್ವಾಗತವನ್ನು ಮಾಡ್ತಿದ್ದಾರೆ. ನಾವು ಚುನಾಯಿತ ಪ್ರತಿನಿಧಿಗಳಾಗಿರೋದು ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಸಾಮಾನ್ಯ ಮನುಷ್ಯರ ಜೊತೆ ಇರೋದನ್ನೇ ಇವರು ಅಭ್ಯಪಾರಿಗಳಾಗಿದ್ದಾರೆ, ಬೀದಿ ಆಗಿದ್ದಾರೆ ಅಂತ ಈ ಮನಸ್ಥಿತಿಯಲ್ಲಿ ಮಾತಾಡ್ತಾರಲ್ಲ, ಇವ್ರ ಮನಸ್ಥಿತಿ ಎಲ್ಲಿಗಿದೆ ಅಂತ ಯೋಚನೆ ಮಾಡಿ. ಇವ್ರಿಗೆ ಸಾಮಾನ್ಯ ಮನುಷ್ಯ ಅಂದರೆ ಯಾವ ರೀತಿ ಕಾಣ್ತಾನೆ, ಒಬ್ಬ ನಾಗರಿಕರೇ ಅಂದರೆ ಯಾವ ರೀತಿ ಕಾಣ್ತಾನೆ, ಇವರೇನು ದಬ್ಬಾಳಿಕೆ ದೌರ್ಜನ್ಯ ಮಾಡ್ಕೊಂಡಿರೋವಂಥ ಈ ಕಾಂಗ್ರೆಸ್ ಪಕ್ಷದವರಿಗೆ ಇಂಥ ಸಾಮಾನ್ಯ ಮನುಷ್ಯರ ಜೊತೆ ಚುನಾಯಿತ ಪ್ರತಿನಿಧಿ ಇರೋದು ಅನ್ನೋಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಕೀಳುಮಟ್ಟದ ಇಂಥ ಮನಸ್ಥಿತಿ ಇರುವಂಥ ಪಕ್ಷಕ್ಕೆ ಅವರು ಯಾವತ್ತೂ ಸುಧಾರಣೆ ಆಗಲ್ಲ. ಎಷ್ಟೇ ಜನ ಪಾಠ ಕಲಿಸಿ ಪ್ರತಿಪಕ್ಷದ ಸ್ಥಾನವನ್ನು ಸಹ ಪಡೀಲಿಕ್ಕೆ ಪಾರ್ಲಿಮೆಂಟಲ್ಲಿ ಎಲಿಜಿಬಿಲಿಟಿ ಕಳ್ಕೊಂಡಿರುವಂಥ ಈ ಕಾಂಗ್ರೆಸ್ ಪಕ್ಷ 40ಕ್ಕಿಂತ ಸಂಖ್ಯೆ ಕಮ್ಮಿ ಇಟ್ಕೊಂಡು ಈ ದುಸ್ಥಿತಿಯಲ್ಲಿರೋ ಈ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬದುಕಲಿಲ್ಲ. ಇವತ್ತು ನಾಡಿನಲ್ಲಿ ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆಯದನ್ನು ಹೇಳಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಂದು ಸಾರ್ವಜನಿಕ